ನೀವು ನೋಡ್ತಾ ಇರಬಹುದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರಲ್ಲ ಅವರ ಫೋಟೋ. ಸೊ ಇವರೇ ಮಂಜುಭಾಷಿಣಿ ಅಂತ ಬಂಗಾರಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇರೋದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ. ಸೀರಿಯಲ್ನಲ್ಲಿ ಧಾರಾವಾಹಿ ನೋಡೇ ಇರ್ತೀರಾ. ಸಮಾಜ ಸೇವಕಿ ಲಲಿತಾಂಬ ಪಾತ್ರ ಇವರೇ ಆಯಿತು. ಹೌದು, ಗುರುತು ಸ್ವಲ್ಪ ಜನಕ್ಕೆ ಸಿಗೋದಿಲ್ಲ. ಸತತ 2 ದಶಕಗಳಿಂದ ನಟನೆಯನ್ನು ಮಾಡ್ಕೊಬಂದಿದ್ದಾರೆ. ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ಸಿನಿಮಾದಲ್ಲಿ ನಡೆಸಿರುವುದು ಕಡಿಮೆ, ಕಿರುತೆರೆಯಲ್ಲಿ ಜಾಸ್ತಿ ಫೇಮಸ್ ಆಗಿರೋದು. ಈಗ ಮತ್ತೆ 6 ವರ್ಷಗಳ ಬಳಿಕ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಇವರ ಅದ್ಭುತವಾದಂಥ ಫ್ಯಾಮಿಲಿಯನ್ನು ನೀವಿಲ್ಲಿ ಗಮನಿಸಬಹುದು. ನಟಿ, ನಿಮಗೂ ಕೂಡ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರಬಹುದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರಲ್ಲ ಅವರ ಫೋಟೋ. ಸೊ ಇವರೇ ಮಂಜುಭಾಷಿಣಿ ಅಂತ ಬಂಗಾರಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇರೋದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ. ಸೀರಿಯಲ್ನಲ್ಲಿ ಧಾರಾವಾಹಿ ನೋಡೇ ಇರ್ತೀರಾ. ಸಮಾಜ ಸೇವಕಿ ಲಲಿತಾಂಬ ಪಾತ್ರ ಇವರೇ ಆಯಿತು. ಹೌದು, ಗುರುತು ಸ್ವಲ್ಪ ಜನಕ್ಕೆ ಸಿಗೋದಿಲ್ಲ. ಸತತ 2 ದಶಕಗಳಿಂದ ನಟನೆಯನ್ನು ಮಾಡ್ಕೊಬಂದಿದ್ದಾರೆ. ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ಸಿನಿಮಾದಲ್ಲಿ ನಡೆಸಿರುವುದು ಕಡಿಮೆ, ಕಿರುತೆರೆಯಲ್ಲಿ ಜಾಸ್ತಿ ಫೇಮಸ್ ಆಗಿರೋದು. ಈಗ ಮತ್ತೆ 6 ವರ್ಷಗಳ ಬಳಿಕ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಇವರ ಅದ್ಭುತವಾದಂಥ ಫ್ಯಾಮಿಲಿಯನ್ನು ನೀವಿಲ್ಲಿ ಗಮನಿಸಬಹುದು. ನಟಿ, ನಿಮಗೂ ಕೂಡ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.